हाय वेलकम टू ऑल टू कैडनेस्ट यूट्यूब चैनल नानु रजनी लास्ट सेशन नान निमगे इनकम टैक्स पर्सन्स अंदरे यार यारो अंत नान निमगे हेळिद्दे इवत्तिन सेशन नान निमगे इंडिविजुअल्स मत्ते HUF मीनिंग्स एनु अंत नान निमगे हेळ्तीनि फर्स्ट वन एंड इंडिविजुअल इंडिविजुअल इज ए यूनिट ऑफ असेसमेंट covered under the definition of person as per the Income Tax Act and it refers to a natural person that is a human being which may be male or female. Same way each class of person has its own scope of coverage under Income Tax Act. ಆದಾಯ ತೆರಿಗೆಯ ಕಾನೂನಿನ ಪ್ರಕಾರ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ನಾವು ವೈಯಕ್ತಿಕ ವ್ಯಕ್ತಿ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಮಿಸ್ಟರ್ ರಾಜೇಶ್ ಆರ್ ಮಿಸಸ್ ರಜನಿ ಆರ್ ಮಿಸ್ಟರ್ ರಮೇಶ್ ಆರ್ ಮಿಸ್ಟರ್ ಕ್ಯೂ ಮಿಸ್ಟರ್ W etc. like that. Next one, HUF, Hindu Undivided Family. Hindu Undivided Family is a family which consists all of the person lying discontented from a common ancestor and includes their wife and unmarried daughter. And Hindu undivided family cannot be created under a contract. It is created automatically in Hindu family. That means Hindu undivided family. ಹಿಂದೂ ಅವಿಭಜಿತ ಕುಟುಂಬ ಅಂದರೆ ಒಂದು ಹಿಂದೂ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಒಂದು ವ್ಯವಹಾರವನ್ನು ನಡೆಸ್ತಾ ಇರ್ತಾರೆ. ಆ ಕುಟುಂಬದ ವ್ಯವಹಾರವನ್ನು ನಾವು ಹಿಂದೂ ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಈ ಹಿಂದೂ ಅವಿಭಕ್ತ ಕುಟುಂಬ ಅನ್ನೋದು ಯಾವುದೇ ಒಂದು ಕಾಂಟ್ರಾಕ್ಟ್ ಪ್ರಕಾರ ಕ್ರಿಯೇಟ್ ಆಗಿರೋದಿಲ್ಲ. ಇದು ಒಂದು ಕುಟುಂಬದಿಂದ ಹಾಗೆ ಕುಟುಂಬದ ಹಿಂದಿನ ಪೀಳಿಗೆಯಿಂದ ಮಾಡಿರೋವಂಥ ಒಂದು ವ್ಯವಹಾರನ ಹಾಗೆ ತಲೆತಲೆಮಾರುಗಳಿಂದ ಕಂಟಿನ್ಯೂ ಮಾಡ್ಕೊಂಬರೋದನ್ನು ಹಿಂದೂ ಅವಿಭಕ್ತ ಕುಟುಂಬ ಅಂತ ನಾವು ಕರಿತೀವಿ. ಇದಕ್ಕೆ ಒಂದು ಎಕ್ಸಾಂಪಲ್ ಏನಂತಂದರೆ ಎ ಹಿಂದೂ ಬ್ರದರ್ಸ್ ಎ ಆ್ಯಂಡ್ ಬಿ ಕನ್ಸಲ್ಟಿಂಗ್ ಎ ಬಿಸ್ನೆಸ್. ಒಬ್ಬ ಹಿಂದೂ ಅಣ್ಣ ತಮ್ಮಂದಿರು ಅಥವಾ ಸಹೋದರರು ಎ ಮತ್ತು ಬಿ ಅನ್ನೋರು ಒಂದು ವ್ಯವಹಾರವನ್ನು ನಡೆಸ್ತಾ ಇದ್ದರೆ ಆ ವ್ಯವಹಾರವನ್ನು ನಾವು ಹಿಂದೂ ಅವಿಭಜಿತ ಕುಟುಂಬ ಅಂತ ನಾವು ಫೈನ್ ಮಾಡ್ತೀವಿ ಅಥವಾ ರೆಕ್ಟಿಫೈ ಮಾಡ್ತೀವಿ. ಇವತ್ತು ನಾನು ನಿಮಗೆ ಕೊಟ್ಟಿರುವ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಟು ಆಲ್.